ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಕಣ್ಣೀರು ಹಾಕಿದ್ರೆ ಮತದಾರರು ಕರಗೋದಿಲ್ಲ, ಕುಸುಮಗೆ ಮುನಿರತ್ನ ಟಾಂಗ್. ಬರೀ ಕಣ್ಣೀರು ಹಾಕಿದರೆ ಮತದಾರರು ಕರಗುವುದಿಲ್ಲ ಎಂದು ಉಪಚುನಾವಣಾ ಫಲಿತಾಂಶದಲ್ಲಿ ಜಯಗಳಿಸಿರುವ ಮುನಿರತ್ನರವರು ಕಾಂಗ್ರೆಸ್ಸಿನ ಕುಸುಮಗೆ ಟಾಂಗ್ ನೀಡಿದ್ದಾರೆ. ಗೆಲುವು ಸಾಧಿಸಿರುವ ಮುನಿರತ್ನ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮೊದಲು ರಾಜರಾಜೇಶ್ವರಿ ನಗರದ ಮತದಾರರಿಗೆ ಧನ್ಯವಾದ ತಿಳಿಸಿದರು. ಇದೇ ವೇಳೆ ಪ್ರತಿಸ್ಪರ್ಧಿ ಬಗ್ಗೆ ಮಾತನಾಡಿ ಸತ್ಯ ಮಾತಾಡಿ ಕೊನೆಯ ಕ್ಷಣದಲ್ಲಿ ನಾನು ಬಳಸದೇ ಇರುವ ಪದಗಳನ್ನು ಬಳಸಿದ್ದೇನೆ ಅಂತ ಕಣ್ಣೀರು ಹಾಕಿದರಲ್ವಾ, ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡಬೇಡಿ. ನನ್ನ ಬಾಯಿಯಲ್ಲಿ ಕೊನೆಯುಸಿರು ಇರುವವರೆಗೂ ಯಾವುದೇ ಹೆಣ್ಣು ಮಗಳಿಗೆ ಕೆಟ್ಟದಾಗಿ ಬಯ್ಯದೂ ಇಲ್ಲ. ಅಂತಹ ಪಾಪದ ಕೆಲಸ, ಪಾಪದ ಮಾತುಗಳು ನನ್ನ ಬಾಯಿಯಲ್ಲಿ ಬರಲ್ಲ. ಆದರೂ ಅಂತಹ ಪಾಪದ ಪದಗಳನ್ನು ನಾನು ಉಪಯೋಗಿಸುವುದಿಲ್ಲ, ನಾನು ಉಪಯೋಗಿಸಿದ್ದೀನಿ ಎಂದು ಕಣ್ಣೀರು ಹಾಕಿದ್ರಿ. ಹೀಗಾಗಿ ಇನ್ನು ಮುಂದಕ್ಕಾದರೂ ಸತ್ಯ ಮಾತಾಡಿ ಎಂದು ಸಲಹೆ ನೀಡಿದರು. ಈ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುತ್ತೇನೆ, ಹಾಗೆಯೇ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಹಳೆಯ ಬೆಂಗಳೂರು ಸುಮಾರು 50 ವರ್ಷಗಳಿಂದ ಅಭಿವೃದ್ಧಿ ಆಗಿದೆ, ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟು ಮತ ನೀಡಿದ್ದಕ್ಕೆ ಖಂಡಿತವಾಗಿ ಪ್ರಾಮಾಣಿಕವಾಗಿ ಸೇವೆ ಕೆಲಸ ಮಾಡುತ್ತೇನೆ. ನಮಗೆ ಇನ್ನು 2.5 ವರ್ಷ ಸಮಯಾವಕಾಶ ಇದೆ, ಅಷ್ಟರೊಳಗೆ ನಾನು ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡುತ್ತೇನೆ. ಒಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಮೂಲಕ ಜನರ ಋಣ ತೀರಿಸುವುದಾಗಿ ಚಾಮುಂಡೇಶ್ವರಿ ಮೇಲೆ ಹಾನಿ ಪ್ರಮಾಣ ಮಾಡುವುದರೊಂದಿಗೆ ಕ್ಷೇತ್ರದ ಜನರಿಗೆ ಭರವಸೆ ನೀಡಿದ್ದರು. ಕಳೆದ ಬಾರಿ ಸುಮಾರು 26,000 ಲೀಡ್ ಬಂದಿತ್ತು, ಆದರೆ ಈ ಬಾರಿ ಸುಮಾರು 57,000 ಲೀಡ್ ಬಂದಿದೆ. ಇದು ನನ್ನ ಕ್ಷೇತ್ರದ ಮತದಾರರ ದೇವರುಗಳು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಾಗಿದೆ. ಮೊದಲನೇ ಚುನಾವಣೆ 17,000, ಎರಡನೇ ಚುನಾವಣೆ 26,000 ಹಾಗೂ ಮೂರನೇ ಚುನಾವಣೆ 57,000 ಎಂದು ತಿಳಿಸಿದರು. ಆರ್ಆರ್ ನಗರ ಮತ ಎಣಿಕೆ ಮುಕ್ತಾಯಗೊಂಡಿದ್ದು ಮುನಿರತ್ನ ಅವರು 57,936 ಮತಗಳ ನಂತರದಿಂದ ಆರ್ಆರ್ ನಗರ ಮತ ಎಣಿಕೆ ಮುಕ್ತಾಯಗೊಂಡಿದ್ದು ಮುನಿರತ್ನ ಅವರು 57,936 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಕಳೆದ ಚುನಾವಣೆಗಿಂತ 2 ಪಟ್ಟು ಮತ ಪಡೆದು ಗೆಲುವು ಕಂಡಿದ್ದಾರೆ. ಸದ್ಯ ಚುನಾವಣೆ ಅಧಿಕಾರಿಯಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ನೀವು ಮಾತಾಡಬಹುದು ಅಂದ್ರೆ ಮಾತಾಡ್ತೀನಿ. ಮೊದಲನೇದಾಗಿ ಇವತ್ತೇನು ನಮ್ಮ ರಾಜರಾಜೇಶ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸುಮಾರು 58,000 ಮತಗಳ ಅಂತರದಿಂದ ಇವತ್ತು ನನಗೆ ಮತ ನೀಡಿದ್ದಾರೆ. ಈ ಗೆಲುವಿಗೆ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಇದು ಸಲ್ಲಬೇಕಾಗಿದೆ. ನನ್ನ ಎಲ್ಲ ಮತದಾರ ದೇವರುಗಳ ಪಾದಗಳಿಗೆ ಇವತ್ತು ವಂದಿಸ್ತೇನೆ. ಈ ದಿವಸದಿಂದ ಈ ಕ್ಷೇತ್ರಕ್ಕೆ ಸುಮಾರು 20 ಗಂಟೆಗಳ ಕಾಲ ಕೆಲಸ ಮಾಡೋಂಥ ತೀರ್ಮಾನನ ನಾನು ಮಾಡಿದ್ದೇನೆ. ಏನಿವತ್ತು ಸುಮಾರು 50 ವರ್ಷಗಳಿಂದ ಹಳೆಯ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ, ಅದಕ್ಕೆ ಸರಿಸಮವಾಗಿ ಈ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಗುರಿ. ಎಲ್ಲ ನನ್ನ ಮತದಾರ ದೇವರುಗಳು ಏನು ಮತ ನೀಡಿದ್ದಾರೆ ಅವರು ಋಣ ತೀರಿಸುವಂಥ ಕೆಲಸನ ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಇವತ್ತು ಈ ಒಂದು ಉಪಚುನಾವಣೆಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರು, ಪ್ರತಿಯೊಂದು ಅಧಿಕಾರಿ ವರ್ಗದವರು, ಚುನಾವಣೆಗೆ ಸಂಬಂಧಪಟ್ಟಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, BBMP ಇರ್ಬೋದು, ಎಲ್ಲ ಅಧಿಕಾರಿಗಳಿಗೂ ಸಹ ಒಂದು ನ್ಯಾಯಯುತವಾದ ಒಂದು ಚುನಾವಣೆ ಮಾಡೋದಕ್ಕೆ ಅವರೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರ ಜೊತೆ ಸೇರಿ ಒಟ್ಟಾಗಿ ಕೆಲಸ ಮಾಡೋಂಥ ಕೆಲಸನೂ ನಾನು ಮಾಡ್ತೇನೆ.
ಹಾಗೂ ಈ ಚುನಾವಣೆಯಲ್ಲಿ ಒಂದು ಹೆಣ್ಣು ಮಗಳು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅವರು ಸಹ ಒಂದು ಸ್ಪರ್ಧೆ ನೀಡಿದ್ದಾರೆ ಸ್ಪರ್ಧೆ ಮಾಡಿದ್ದಾರೆ ಅದೇ ರೀತಿ ಜೆಡಿಎಸ್ ಪಕ್ಷದಿಂದ ನನ್ನ ಆತ್ಮೀಯರು ಅವರು ನಾನು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಅವರು ಸಹ ಪಾಲಿಕೆ ಸದಸ್ಯರಾಗಿದ್ದರು ಅವರಿಗೂ ಒಳ್ಳೆಯದಾಗಲಿ ಜನಸೇವೆ ಮಾಡುವಂತದ್ದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಇವತ್ತಂತ ಒಂದು ಆಶೀರ್ವಾದ ನನಗೆ ನನ್ನ ಕ್ಷೇತ್ರದ ಜನತೆ ಮಾಡಿದ್ದಾರೆ ಖಂಡಿತವಾಗ್ಲೂ ನಾನು ಅವರ ಋಣದಲ್ಲಿದ್ದೇನೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೇನೆ ಹಾಗೂ ಇವತ್ತು ನನ್ನ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಸಹ ಹಾಗೂ ಸಚಿವರುಗಳು ಶಾಸಕರುಗಳು ಹಾಗೂ ಈ ಕ್ಷೇತ್ರಕ್ಕೆ ಹೊರಭಾಗದಿಂದ ಬಂದಂತ ಎಲ್ಲ ನನ್ನ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರಿಗೂ ಸಹ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹೇಳ್ತೇನೆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗಿರೋಂಥ ಗುರಿ ಈ ಕ್ಷೇತ್ರದ ಅಭಿವೃದ್ಧಿ ಇವತ್ತು ಈ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿರೋದು ನನ್ನ ಮತದಾರ ದೇವರುಗಳು ಒಬ್ಬ ಕೆಲಸ ಮಾಡುವಂಥ ವ್ಯಕ್ತಿ ನಮಗೆ ಬೇಕು ಅಂತ ಗುರುತಿಸಿದ್ದಾರೆ ಆ ಕೆಲಸನ ನಾನು ಮಾಡ್ತೇನೆ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಬಿಜೆಪಿ ಪಕ್ಷದ ಒಂದು ಕಾರ್ಯಕರ್ತನಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಇವತ್ತು ನಮ್ಮ ಪಕ್ಷ ನನ್ನ ಗುರುತಿಸಿ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಇವತ್ತು 58,000 ಮತಗಳ ಅಂತರದಲ್ಲಿ ಮತ ಬರೋದಕ್ಕೆ ಎಲ್ಲರೂ ಸಹ ಶ್ರಮಿಸಿದ್ದಾರೆ ಸಚಿವ ಸ್ಥಾನ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಷಯ ಅದು ನಮ್ಮ ರಾಜ್ಯಾಧ್ಯಕ್ಷರುಗಳಿಗೆ ಬಿಟ್ಟಂಥ ವಿಷಯ ಯಾವುದೇ ಕಾರಣಕ್ಕೂ ನಾನು ಇಂಥದ್ದೇ ಸಚಿವ ಸ್ಥಾನ ಬೇಕು ಅಂತ ಕೇಳೋ ಪ್ರಶ್ನೆಯೇ ಇಲ್ಲ ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ವರಿಷ್ಠರಿಗೆ ಸಂಬಂಧಪಟ್ಟಂಥ ವಿಷಯ ನಾನೊಬ್ಬ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಏಳು ಕಳಿಸಿರೋರ ಬಗ್ಗೆ ಹೇಳಿದ್ದೀನಿ ಹೊರತು ನಾನು ಕೇಳಿರೋದಲ್ಲ ಇದನ್ನು ನಿಮ್ಗೆ ಆವತ್ತು ಹೇಳಿದ್ದೇನೆ ಹೇಳ್ತೇನೆ ಈಗ ಅದೆಲ್ಲ ಮುಗಿದ ಅಧ್ಯಾಯ ಚುನಾವಣೆ ಮುಗೀತು ಮತಗಳು ಕೊಟ್ಟಾಯ್ತು ಕೇಳಿ ಈಗ ಅದ್ರ ವಿಷಯಗಳನ್ನೆಲ್ಲ ಬಿಟ್ಟು ಚುನಾವಣೆ ಮುಗಿದಿದೆ ಮುಂದಿನ ದಿನಗಳಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಯಾವುದೇ ಕಾರಣಕ್ಕೂ ನಾನು ಇಂಥದೇ ಖಾತೆ ಬೇಕು ಅಂತ ಕೇಳಲಿಲ್ಲ ಕೇಳೋದು ಇಲ್ಲ ಹೇಳೋರು 1,000 ಹೇಳ್ತಾರೆ 1,000 ಹೇಳ್ತಾರೆ ಅವ್ರಿಗೇನು ಹೇಳೋರು ಎಲ್ರಿಗೂ ಒಬ್ಬೊಬ್ರಿಗೂ ಒಂದೊಂದು ಹೇಳಿದ್ದಾರೆ 14 ಜನಕ್ಕೂ ಹೇಳಿದ್ದಾರೆ ನಾನು ಹೇಳೋದು ಒಂದೇ ಮಾತು ಎಲ್ಲೇ ಚುನಾವಣೆ ನಡೀಲಿ ಒಂದು ನ್ಯಾಯಯುತವಾದ ಒಂದು ಚುನಾವಣೆ ಮಾಡಲಿ ಅವರು ಮಾಡಲಿ ನಾವು ಮಾಡೋಣ ಜನರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಒಂದು ಸ್ಥಾನ ಪಡೆಯುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಒಂದು ತಿಳ್ಕೊಳ್ಳಿ ಯಾವಾಗ್ಲೂ ರಾಜಕೀಯ ಇವತ್ತು ಅದು ಮುಗೀತು ಮುಂದಿನ ದಿನಗಳಲ್ಲಿ ಅವರು ಈ ಭಾಗದ ಸಂಸದರು ಒಟ್ಟಾಗಿ ಎಲ್ಲರೂ ಕೆಲಸ ಮಾಡ್ಬೇಕಾ ಯಾಕಂದ್ರೆ ಜನಸೇವೆ ಮಾಡೋದು ನಾವು ಇಲ್ಲಿ ದ್ವೇಷ ಕಟ್ಕೊಂಡು ಮಾಡೋಂಥದ್ದಲ್ಲ ಜನರಿಗೆ ಸ್ಪಂದಿಸೋದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಒಂದು ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ನನ್ನ ಶಾಲೆಯ ಸರ್ಕಾರಿ ಶಾಲೆ ಕೋದಂಡರಾಮಪುರದಲ್ಲಿ ನಾನು ಓದಿದ್ದು ಮಲ್ಲೇಶ್ವರಂ ನನ್ನ ಶಾಲೆಯ ಒಂದು ಸರ್ಟಿಫಿಕೇಟು ಬರೀ ಮುನಿರತ್ನ ನನ್ನ ಡ್ರೈವಿಂಗ್ ಲೈಸೆನ್ಸ್ 18ನೇ ವಯಸ್ಸಿಗೆ ನಾನು ಮಾಡಿದ್ದಂಥ ಡ್ರೈವಿಂಗ್ ಲೈಸೆನ್ಸಲ್ಲೂ ಮುನಿರತ್ನ ನನ್ನ 19ನೇ ವಯಸ್ಸಿಗೆ ನಾನು ಆದಾಯ ತೆರಿಗೆಗೆ ಅರ್ಜಿ ಸಲ್ಲಿಸಿದ್ದು ಅಲ್ಲೂ ಮುನಿರತ್ನ ನಾನು ಜನನ ಪಡೆದಂಥ ಜಯನಗರ ಹೆರಿಗೆ ಆಸ್ಪತ್ರೆ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ನನ್ನ ಪಾಸ್ಪೋರ್ಟ್ ಇರ್ಬೋದು ನನ್ನ ಸಿನಿಮಾ ನಿರ್ಮಾಣ ಇರ್ಬೋದು ಪ್ರತಿಯೊಂದರಲ್ಲೂ ನಾನಿರೋದು ಬರೀ ಮುನಿರತ್ನ ಮಾತ್ರ ಇದೆ
ಆದರೆ ಕೆಲವರಿಗೆ ಪಾಪ ಇದನ್ನ ಏನಾದ್ರು ಹೇಳಿದ್ರೆ ಒಳ್ಳೇದಾಗಬಹುದೇನೋ ಅಂತ ಪಾಪ ಸೇರಿಸ್ಕೊಂಡು ಸೇರಿಸ್ಕೊಂಡು ಹೇಳ್ತಾರೆ. ಇನ್ನು ಮುಂದಿಕ್ಕಾದ್ರೂ ಆ ಒಳಗಡೆ ಇರೋ ದ್ವೇಷ ಬಿಟ್ಟು ಬರೀ ಮುನಿರತ್ನ ಅಂತ ಕರೆದ್ರೆ ಸಾಕು, ನಿಮ್ಮ ಪ್ರಶ್ನೆಗೆ ಉತ್ತರ ಆಯ್ತು. ನೋಡಿ, ನಾನು ಮತ ಭಿಕ್ಷೆ ಬಿಡ್ತೇನೆ ಅಂತ ನಾನು ಹೇಳಿದ್ದೆ. ನನ್ನ ಮತದಾರ ದೇವರು ಎಷ್ಟು ಭಿಕ್ಷೆ ಕೊಡ್ತಾರೋ ಅಂತ ನಾನು ಹೇಳಿದ್ದೆ ಹೊರತು ಆ ಭಿಕ್ಷೆ ಕೊಟ್ಟಿದ್ದಾರೆ. ಇವತ್ತು ಇದು ಅಂತರ ಅಂತ ನಾನು ಹೇಳಲ್ಲ, ನಾನು ಪಡೆದಿದ್ದೀನಿ ಅಂತ ಹೇಳೋದಿಲ್ಲ. ನನ್ನ ಮತದಾರ ದೇವರು ಕೊಟ್ಟಂತ ಒಂದು ಭಿಕ್ಷೆ, ಆ ಭಿಕ್ಷೆ ಪಡೆದಿದ್ದೀನಿ, ಆ ಋಣ ತೀರಿಸಿದ ಕೆಲಸ ನೋಡಿ. ಅಧಿಕಾರ ದುರ್ಬಳಕೆ ಮಾಡ್ಕೊಂಡೆ ನಂಜನಗೂಡಲ್ಲಿ ಇವ್ರು ಗೆದ್ದಾಗ, ಆವಾಗ ಅಧಿಕಾರ ದುರ್ಬಳಕೆ ಇರಲಿಲ್ಲ. ಉಪಚುನಾವಣೆ ಗುಂಡ್ಲುಪೇಟೆಯಲ್ಲಿ ಗೆದ್ದಾಗ ಆವತ್ತು ದುರುಪಯೋಗ ಇರಲಿಲ್ಲ. ಈ ತರ ಗೆದ್ದಿದ ತಕ್ಷಣ ಈ ರೀತಿ ಮಾತಾಡೋದು ಅದು ಶೋಭೆ ತರಲ್ಲ, ಒಳ್ಳೇದಲ್ಲ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.